ಅನ್ನ ದೇವರಿಗಿಂತ ಇನ್ನು ದೇವರಿಲ್ಲ, ಜೀವಕ್ಕೆ ನೀರು ಅನ್ನುವೇ ಜೀವಾಳ. ದೇಶಕ್ಕೆ ಅನ್ನದಾತನೇ ಜೀವಾಳ. ಸಮಾಜದ ನಿಜವಾದ ಶ್ರೀಮಂತ ವ್ಯಕ್ತಿ ಅನ್ನದಾತ, ಎಲ್ಲರೂ ಆತನಿಗೆ ಋಣಿ. ನೀವು ಶ್ರೀ ಅನ್ನಪೂರ್ಣೇಶ್ವರಿ ದೇವಿಯನ್ನು ಆಧರಿಸುವುದಾದರೆ ಹತ್ತಿರದಲ್ಲಿರೋ ಪ್ರತಿಯೊಬ್ಬ ರೈತರಿಗೆ ಗೌರವ ಕೊಡಿ, ಅವರಿಗೆ ಸಹಕಾರ ನೀಡಿ. ಜಗತ್ತಿನ ಪ್ರತಿಯೊಬ್ಬ ಅನ್ನದಾತನೇ ಜಗತ್ತಿನ ಅನ್ನದಾನೀಶ್ವರ. ನೀವು ತಯಾರಿಸುವ ಒಂದಗಳು ಅನ್ನವನ್ನು ಬೊಗಸೆ ನೀರನ್ನು ಕೂಡ ವ್ರತ ಮಾಡಬೇಡಿ. ನಿಮಗೆ ದೇವರು ಹೆಚ್ಚು ಶಕ್ತಿ ನೀಡಿದರೆ, ಸಾಧ್ಯವಾದರೆ ನೀವು ವಾಸವಿರೋ ಸುತ್ತಮುತ್ತ ಇರೋ ಅಥವಾ ಮನೆಗೆ ದಾನ ಕೇಳಿ ಬಂದವರಿಗೆ ಹಸಿದವರನ್ನು, ದೀನ ದಲಿತರನ್ನು ಗುರುತಿಸಿ, ವೃದ್ಧರನ್ನು, ಅನಾಥ ಮಕ್ಕಳನ್ನು, ವಿಕಲಚೇತನರನ್ನು, ಅನಾರೋಗ್ಯ ಪೀಡಿತರನ್ನು ಖುದ್ದು ಭೇಟಿಯಾಗಿ ನೀವೇ ನಿಮ್ಮ ಕೈಯಾರೆ ಕೈಲಾದಷ್ಟು ಅನ್ನ ನೀಡಿ ರೈತರಲ್ಲಿ ಹೆಸರಲ್ಲಿ ಹಸಿರು ಶಾಲೆ ಹೆಗಲಿಗೆ ಹಾಕಿಕೊಂಡು ಹೋರಾಟದ ಹೆಸರಲ್ಲಿ ತಮ್ಮ ಸ್ವಾರ್ಥಕ್ಕಾಗಿ ಹಸಿರು ಶಾಲು ದುರುಪಯೋಗ ಪಡಿಸಿಕೊಳ್ಳುವ ಡೊಂಗಿ ಹೋರಾಟಗಾರರಿಗೆ, ರೈತರನ್ನು ನಿರಂತರವಾಗಿ ಶೋಷಿಸುವ ಡೊಂಗಿ ಸ್ವಾಮಿಗಳಿಗೆ ಗೌರವ ನೀಡಿ ನೀವು ಕೀಳಾಗಬೇಡಿ. ಹಗಲಿರುಳು ರೈತ ಕಾರ್ಮಿಕರಿಗಾಗಿ, ರೈತರಿಗಾಗಿ ರೈತ ಹಿತ ಕಾಪಾಡುವ